ನಾನು ಅವರ ಹತ್ರ ಶುದ್ಧ ಕನ್ನಡ ಅಥವಾ ಬೇರೆ ಗ್ರಾಂಥಿಕ ಕನ್ನಡವೋ ಅಥವಾ ಅವರು ಏನೋ ಶೈಲಿ ಮಾತಾಡ್ತಾರೆ ಅದು ಮಾತಾಡಿದೆ ಅಂದಾಗ ನಮ್ಮ ಶೈಲಿಯನ್ನು ನಾವು ಬಿಟ್ಟುಕೊಟ್ಟಂಗೂ ಅಲ್ಲ ಅದ್ರ ಬಗ್ಗೆ ನಾವು ಬೇಡ ಅಂತ ಬಿಟ್ಟಂಗೂ ಅಲ್ಲ ಸರ್ ಹೆಚ್ಚಾಗಿ ಬೆಂಗಳೂರಿಗೋ ಬೊಂಬೈಗೆ ಹೋಗಿ ಸೆಟ್ಲ್ ಆದವರು ಸಾಧಾರಣ ವಾಪಸ್ ಬರುವಾಗ ಅವ್ರ ಹತ್ರ ಈ ಭಾಷೆ ಭಾವನೆ ಅದೆಲ್ಲ ಕಲ್ಪನೆ ಸ್ವಲ್ಪ ಕಡಿಮೆ ಇರ್ತದೆ ಬಂದ ಕೂಡಲೇ ಅವ್ರದ್ದು ಅಲ್ಲಿಂದ ಏನೋ ಮಾತಾಡಿ ಬಿಡ್ತಾರೆ ಮತ್ತೆ ಭಾಷೆ ಬಗ್ಗೆ ಒಗ್ಗಟ್ಟು ನಿಮ್ಮ ತುಳುವಿನಲ್ಲಿ ಬಾರಿ ಚಂದ ಒಂದಿಬ್ಬರಿದ್ರು ಕೂಡ ಅವ್ರ ತುಳುವಿನಲ್ಲೇ ವ್ಯವಹರಿಸ್ತಾರೆ ಆ ಚಂದ ಇದು ಮಾಡ್ತಾರೆ ಬಳಸದೇ ಇದ್ರೆ ಬಾವಿ ನೀರು ಕೂಡ ಹಾಳಾಗ್ತದೆ ಬಳಸದೇ ಇದ್ರೆ ಸಂಬಂಧ ಕೂಡ ಹಾಳಾಗ್ತದೆ ಯಾವಾಗಲೂ ಒಬ್ಬರೊಬ್ಬರು ಅಪರೂಪಕ್ಕಾದ್ರೂ ಹೇಗಿದ್ರೆ ಹುಷಾರಿದ್ರೆ ಕೇಳುವುದು ಒಂದು ಕ್ರಮ ಒಂದು ಭಾಷೆ ಉಳಿಬೇಕಿದ್ರೆ ಈಗ ಕುಂದಾಪುರ ಕನ್ನಡ ಆಗಿರ್ಬೋದು ತುಳು ಆಗಿರ್ಬೋದು ಆ ಭಾಷೆ ಉಳಿಬೇಕಿದ್ರೆ ಆ ಭಾಷೆಯನ್ನ ಮಾತಾಡುವವರು ಜಾಸ್ತಿ ಆಗ್ಬೇಕು ಹೆಚ್ಚಾಗ್ಬೇಕು ಈಗ ಇಲ್ಲಿ ಹೆಚ್ಚಿನವರು ಯುವ ಜನತೆ ಇರೋದ್ರಿಂದ ನಾವು ಯುವಕರು ಏನ್ ಮಾಡ್ತೇವೆ ನಾವು ಆ ಪ್ರದೇಶದಿಂದ ಬಹಳಷ್ಟು ದೂರಕ್ಕೆ ಕೆಲಸ ಕಾರ್ಯಕ್ಕೋ ಎಲ್ಲಿಗಾದ್ರೂ ಹೋಗ್ತೇವೆ ಆ ಸಮಯದಲ್ಲಿ ನಮ್ಮ ಭಾಷೆಯನ್ನ ಮಾತಾಡುವಂತ ಅವಕಾಶಗಳು ನಮ್ಗೆ ಕಡಿಮೆ ಆಗುತ್ತದೆ ಹಾಗಾದ್ರೆ ನಾವು ಹೇಗೆ ಉಳಿಸಬಹುದು ಅಂತ ಹೇಳಿ ನಮ್ಮ ಭಾಷೆಯನ್ನ ನಾವು ಮಾತಾಡಿದ್ರೆ ಮಾತ್ರ ಆ ಭಾಷೆ ಉಳಿಲಿಕ್ಕೆ ಇದಾಗ್ತದೆ ಕಾರಣ ಆಗ್ತದೆ ಅದರ ಬಗ್ಗೆ ನಾವು ಏನೆಲ್ಲ ಪ್ರಯತ್ನಗಳನ್ನ ಮಾಡಬಹುದು ಅಂತ ಒಂದು ತಿಳಿಸಬಹುದ ಸರ್ ಇದು ಬಹಳ ದೊಡ್ಡ ಪ್ರಶ್ನೆ ನನ್ನ ಈ ಸಣ್ಣ ಮಿತಿ ಒಳಗೆ ನನಗೆ ಎಷ್ಟು ಗೊತ್ತಿದೆ ಅಷ್ಟು ಹೇಳುತ್ತೆ ಎಲ್ರ ಹತ್ರ ಭಾಷೆ ಅಂದ್ರೆ ಹೆಂಗ ಗೊತ್ತಾ ಸರ್ ಒಂದು ವ್ಯಾವಹಾರಿಕ ಭಾಷೆ ಕಚೇರಿ ಭಾಷೆ ಆಡು ಭಾಷೆ ಗ್ರಾಮ್ಯ ಭಾಷೆ ಗ್ರಾಂಥಿಕ ಭಾಷೆ ಅಂದ್ರೆ ಒಂದೇ ಭಾಷೆ ವ್ಯವಹಾರ ಭಾಷೆ ಅಂದ್ರೆ ನನಗೆ ಈ ಅಂಗಡಿಗೆ ಹೋಗಿ ಏನು ಮಾತಾಡ್ಬೇಕು ಒಂದು ಕೆಜಿ ಸಕ್ಕರೆ ತರಬೇಕು ಅಲ್ಲಿ ಬಟ್ರ ಅಂಗಡಿಯೋ ಪಂಪ್ತೇರ್ ಅಂಗಡಿಯೋ ಶೆಟ್ರ್ ಅಂಗಡಿ ಅರ್ಧ ಒಂದು ಕೆಜಿ ಸಕ್ಕರೆ ಒಂದು ಕೆಜಿ ಚಾಪುಡಿ ಒಂದು ಹಾಲು ಅರ್ಧ ಕೆಜಿ ಟೊಮೆಟೊ ತೊಂಡಿಕಾಯಿ ತರಬೇಕು ನಾನು ಅಲ್ಲಿ ಬಟ್ರ ಹತ್ರ ಹೋಗಿ ಅಥವಾ ಕಾಮತ್ರ ಹತ್ರ ಹೋಗಿ ಅವ್ರಿಗೆ ಎಷ್ಟೋ ಭಾಷೆ ಬರ್ಬೋದು ಅರೇಬಿ ಅದು ಇದು ಪಾರ್ಸಿ ಎಲ್ಲ ಬರ್ಬೋದು ಆದ್ರೆ ನನಗೆ ವ್ಯವಹಾರಕ್ಕೆ ಏನ್ ಬೇಕು ಇವತ್ತು ಟೊಮೆಟೊ ಸಕ್ಕರೆ ಚಾಪುಡಿ ತೊಂಡೆಕಾಯಿ ಹಸಿಮೆಣಸು ಇದೆಲ್ಲ ನನಗೆ ಬೇಕು ಆ ವ್ಯವಹಾರಕ್ಕೆ ಎಷ್ಟು ಬೇಕು ಅಷ್ಟು ನಾನು ಮಾತಾಡ್ಕೊಂಡು ಬರೋದು ಅವಾಗ ಅವರಿಗೆ ಕುಂದಾಪುರ ಕನ್ನಡ ಬಾರದೆ ಇದ್ರೆ ನನಗೆ ಅದು ಬೇಕು ಆ ವಸ್ತು ಬೇಕು ಆದ್ರಿಂದ ಬಟ್ರೆ ಯಾರೇನಿದೆ ಕಮ್ತೇರೆ ನಿಮ್ಮ ಅಂಗಡಿಯಲ್ಲಿ ಏನೇನಿದೆ ಅಂತೇಳಿ ನಾನು ವ್ಯವಹಾರಿಕವಾಗಿ ಮಾತಾಡ್ಕೊಂಡು ಮುಗಿಸ್ಕೊಂಡು ಬರು ನಾನು ಅವ್ರ ಹತ್ರ ಶುದ್ಧ ಕನ್ನಡ ಅಥವಾ ಬೇರೆ ಗ್ರಾಂಥಿಕ ಕನ್ನಡವೋ ಅಥವಾ ಅವರು ಏನೋ ಶೈಲಿ ಮಾತಾಡ್ತಾರೆ ಅದು ಮಾತಾಡದೆ ಅಂದಾಗ ನಮ್ಮ ಶೈಲಿಯನ್ನು ನಾವು ಬಿಟ್ಕೊಟ್ಟಂಗೂ ಅಲ್ಲ ಅದ್ರ ಬಗ್ಗೆ ನಾವು ಬೇಡ ಅಂತ ಬಿಟ್ಟಂಗೂ ಅಲ್ಲ ಸರ್ ಅಂದ್ರೆ ವ್ಯವಹಾರಕ್ಕೆ ಬೇಕು ಅಂತ ಹೇಳಿ ಈಗ ನಾವು ಹೆಚ್ಚಿನವರು ಬೆಂಗಳೂರಿಗೆ ಹೋಗ್ತಾರೆ ಬೆಂಗಳೂರಿಗೆ ಹೋದ್ಮೇಲೆ ಮತ್ತೆ ಭಾಷೆ ಬಗ್ಗೆ ಒಗ್ಗಟ್ಟು ನಿಮ್ಮ ತುಳುವಿನಲ್ಲಿ ಬಾರಿ ಚಂದ ಒಂದಿಬ್ಬರಿದ್ರು ಕೂಡ ಅವ್ರ ತುಳುವಿನಲ್ಲೇ ವ್ಯವಹರಿಸ್ತಾರೆ ಆ ಚಂದ ಇದು ಮಾಡ್ತಾರೆ ಆದ್ರೆ ನೀವು ಇಬ್ಬರಿದ್ರು ಕೂಡ ಹೊರಗಡೆ ಭಾಷೆ ಬಿಡ್ಬೇಕಾಗ್ತದೆ ಯಾಕೆ ಹೇಳಿದ್ರೆ ಬೆಂಗಳೂರಿಗೆ ಹೋದಾಗ ನಿಮ್ಮ ವ್ಯವಹಾರ ನಡೀಬೇಕು ತುಳು ನಡೆಯುವುದಿಲ್ಲ ಅಥವಾ ನಾವು ಒಂದು ಏನೋ ಒಂದು ನಮ್ಮ ಈ ಗ್ರಾಮ್ಯ ಕನ್ನಡ ಕುಂದಾಪುರದಂತ ನಾವು ಏನ್ ಹೇಳ್ತೇವೆ ಈ ಕನ್ನಡ ಮಾತಾಡಿದ್ರು ಅವ್ನಿಗೆ ನಡೆಯುವುದಿಲ್ಲ ಅಲ್ಲಿಗೆ ಪ್ರಾದೇಶಿಕ ಕನ್ನಡ ಏನಿದೆ ಆ ಕನ್ನಡವನ್ನು ನಾವು ಮಾತಾಡಿದ್ರೆ ಅವ್ರಿಗೆ ಅರ್ಥ ಆಗ್ತದೆ ಈ ಇಲ್ಲಿ ಸಮಸ್ಯೆ ಬರುವುದು ಏನು ಗೊತ್ತಾ ಅಲ್ಲಿ ಹೋಗಿ ನಾವು ಒಂಚೂರು ವ್ಯವಹಾರಕ್ಕೆ ಬೇಕಾಗಿ ನಮ್ಮ ಬಿಸ್ನೆಸ್ ಹಣ ಅದು ಇದು ಎಲ್ಲ ಒಟ್ಟಾದಾಗ ನಾವು ಆ ಕಡೆ ಭಾಷೆಯೇ ಮಾತಾಡ್ಬೇಕಾಗ್ತದೆ ಹೆಚ್ಚಾಗಿ ಬೆಂಗಳೂರಿಗೋ ಬೊಂಬೈಗೆ ಹೋಗಿ ಸೆಟ್ಲ್ ಆದವರು ಸಾಧಾರಣ ವಾಪಸ್ ಬರುವಾಗ ಅವ್ರ ಹತ್ರ ಈ ಭಾಷೆ ಭಾವನೆ ಅದೆಲ್ಲ ಕಲ್ಪನೆ ಸ್ವಲ್ಪ ಕಡಿಮೆ ಇರ್ತದೆ ಬಂದ ಕೂಡಲೇ ಅವ್ರದ್ದೇ ಅಲ್ಲಿಂದ ಏನೋ ಮಾತಾಡಿ ಬಿಡ್ತಾರೆ ಅವಾಗ ನಮ್ಗೆ ಇದು ವಿಚಿತ್ರ ಅನ್ಸುತ್ತೆ ಇವ ಎಂತದ್ ಮರೆ ಹೋಗಿ ಒಂದು 2 ತಿಂಗಳಾಗ್ಲಿಲ್ಲ ಏನೆಲ್ಲ ಮಾಡಿ ಬಂದು ಇತ್ತಲ್ಲ ಭಾಷೆ ಮಾತಾಡ್ತಾನೆ ಹಿಂದೇನು ಅಂತ ಅನ್ಸ್ತದೆ ನಮಗೆ ಆದ್ರೆ ಅವ ವ್ಯವಹಾರಕ್ಕಾಗಿ ಅದ್ರ ಕಲ್ತಿರ್ತಾನೆ ಬಿಟ್ರೆ ಭಾಷೆಯ ದ್ರೋಹ ಆಗಿರುವುದಿಲ್ಲ ಮತ್ತೆ ನೀವು ಹೇಳಿದಂಗೆ ಯುವ ಜನರು ಮಾತಾಡ್ಬೇಕಂತೇಳಿ ಬಳಸದೇ ಇದ್ರೆ ಬಾವಿ ನೀರು ಕೂಡ ಹಾಳಾಗ್ತದೆ ಬಳಸದೇ ಇದ್ರೆ ಸಂಬಂಧ ಕೂಡ ಹಾಳಾಗ್ತದೆ ಯಾವಾಗಲೂ ಒಬ್ಬರನ್ನೊಬ್ಬರು ಅಪರೂಪಕ್ಕಾದ್ರೂ ಹೇಗಿದ್ರೆ ಹುಷಾರಿದ್ರೆ ಕೇಳುವುದು ಒಂದು ಕ್ರಮ ಹಾಗೆ ಭಾಷೆಯನ್ನು ಹೆಂಗೆ ಹೆಂಗೆ ಕೇಳಿದ್ರೆ ಹೆಚ್ಚು ಬಳಸ್ಬೇಕು ನಾವು ಹೆಚ್ಚು ಬಳಸುವುದು ಮಾತ್ರ ಇದಕ್ಕೆ ಇದು ಬಿಟ್ರೆ ಭಾಷೆಯನ್ನು ಉಳಿಸಿ ಅಂತೇಳಿ ಒಂದು ಹೋರಾಟ ಮಾಡೋದು ಒಂದು ಯಾವುದು ಆಂದೋಲನ ಮಾಡೋದು ಹಾಗೆಲ್ಲ ಮಾಡಿದ್ರೆ ಖಂಡಿತ ಭಾಷೆಯನ್ನು ಉಳಿಸ್ಲಿಕ್ಕೆ ಆಗುವುದಿಲ್ಲ ಯಾಕಂದ್ರೆ ಇನ್ನೊಬ್ಬರ ಮೇಲೆ ಯಾರ ಮೇಲೂ ಒತ್ತಾಯ ಹೇರ್ಲಿಕ್ಕೆ ಆಗುದಿಲ್ಲ ಯಾಕಂದ್ರೆ ಅದಕ್ಕೊಂದು ಸಂವಿಧಾನ ಇಲ್ಲ ಅದಕ್ಕೊಂದು ಇದಿಲ್ಲ ಶಾಸನ ಅಂತೇಳಿ ಹೀಗೆ ಭಾಷೆ ನೀನೇ ಮಾತಾಡ್ಬೇಕು ಅಂತ ಇಲ್ಲಿಗ ತುಳುವಿನವ್ರು ಬಂದ್ರೆ ನೀವು ಹೀಗೆ ಕುಂದಾಪುರ ಕನ್ನಡವೇ ಮಾತಾಡ್ಬೇಕು ಅಥವಾ ಅಲ್ಲಿ ಬೆಳಗಾಮಿಗೆ ಒಬ್ಬ ಹೋದ್ರೆ ನೀವು ಬೆಳಗಾಂ ಕನ್ನಡದಲ್ಲೇ ಮಾತಾಡ್ಬೇಕು ನಾವು ಅಲ್ಲಿ ಹೋದ್ರೆ ಕುಂದಾಪುರದಲ್ಲೇ ಮಾತಾಡ್ಬೇಕು ಅನ್ನುವ ಶಾಸನವನ್ನ ಯಾರಿಗೂ ಭಾಷೆಯ ಮೇಲೆ ಹೇರ್ಲಿಕ್ಕಿಲ್ಲ ಯಾಕಂದ್ರೆ ಭಾವನೆಯ ಶಿಲ್ಪ ಭಾಷೆ ಅಂತೇಳಿ ಅದ್ರ ಭಾವನೆಗಳನ್ನ ಹೊರಗೆ ಹಾಕಿದ್ರೆ ಈಗ ಕೇರಳದವರೆಲ್ಲ ಬರುವಾಗ ಆ ಕಡೆ ಅವ್ರು ಮತ್ತು ಸ್ಟ್ರಿಕ್ಟ್ ಇದ್ದಾರೆ ಕೊಲ್ಲೂರು ಮುಗಾಂಬಿಕಾ ಅಂತಾರೆ ಅವ್ರು ಮತ್ತೆ ಬೇರೆ ಏನು ಭಾಷೆ ಬರುವುದು ಇಲ್ಲ ಅವರಿಗೆ ಅವ್ರು ಹೇಳುದು ಇಲ್ಲ ನಿಮ್ಗಲ್ಲ ಅನುಭವ ಆಗಿರ್ಬಹುದು ಮಂಗಳೂರು ಆ ಕಡೆಯಿಂದ ಬರುವಾಗ ಕೊಲ್ಲೂರು ಮುಗಾಂಬಿಕಾ ನಮ್ಗೆ ಅವ್ರ ಭಾಷೆ ಬರುವುದಿಲ್ಲ ಸೀದಪ್ಪೋ ಅಂತೇಳಿ ಹೇಳ್ಬೇಕು ಇಲ್ಲಾಂದ್ರೆ ಮತ್ತೆ ನಮ್ಮನೆಗೆ ಬಂದ್ರು ಬಂದ್ರು
ಸೀದಪ್ಪು ಅಂತ ಹೇಳಿಬಿಡುದು, ಅಲ್ಲಿ ಹೋಗ್ತಾರೆ ಮತ್ತೆ ದಾರಿ ಕೇಳ್ಕೊಂಡು ಹೋಗ್ತಾರೆ. ಅಂದ್ರೆ ವ್ಯವಹಾರಕ್ಕೆ ಏನ್ ಬೇಕು ಆ ಭಾಷೆಯನ್ನು ಬಳಸುದು. ಮತ್ತೆ ನಮ್ಮವ್ರು ಯಾರು ಇಲ್ಲಿ ಸಿಗ್ತಾರೆ ಆದಷ್ಟು ಹೆಚ್ಚಾಗಿ ನಮ್ಮ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಭಾಷೆಯನ್ನೇ ನಾವು ಬಳಸುವುದು. ಹಾಗೆಲ್ಲ ಮಾಡಿದಾಗ ಒಂದು ಭಾಷೆ ಉಳಿವಾಗ್ತದೆ. ಎಷ್ಟೋ ಭಾಷೆಗಳ ಅಳಿವಿನ ಅಂಚಿನಲ್ಲಿ ಇದೆ ಅಂತ ನಾನು ಯಾವುದೋ ಒಂದು ಹೆಸರು ನೆನಪೋಯ್ತು ನನಗೆ, ಯಾರು ಒಬ್ರು ಇಬ್ರು ಆ ಭಾಷೆ ಮಾತಾಡೋರು ಮಾತ್ರ ಇದ್ದಾರೆ. ಅವರು ಕಾಲ ಆದ್ಮೇಲೆ ಅವರು ಅಧೀನ ಆದ್ಮೇಲೆ ಆ ಭಾಷೆ ಇಲ್ಲಂತೆ, ಭೋಜಿ ಪುಸ್ತಕದಲ್ಲಿ ಉಳಿಬಹುದೇನು. ಹಾಗೆ ಮುಂದೆ ಕೂಡ ಏನಾಗ್ತದೆ ಕೇಳಿ, ಸಾರ್ವತ್ರಿಕ 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 ಆಗಿ ಜಗತ್ತನ್ನ ಆಳ್ಲಿಕ್ಕೆ ಯಾವುದೋ ಒಂದು ಭಾಷೆ ಬರಬಹುದು. ಆದ್ರೆ ಅದು ತುಂಬಾ ಟೈಮ್ ಅಂದ್ರೆ ತುಂಬಾ ಟೈಮ್ ತಗೊಳ್ಳು, ಚಿಕ್ಕಾಪಟ್ಟೆ ಟೈಮ್ ತಗೊಳ್ಳು. ಯಾಕಂದ್ರೆ ಯಾವುದು ಸ್ವಲ್ಪ ಹೈರಾರ್ಕಿ, ಯಾವುದು ಸ್ವಲ್ಪ ಈಗ ಡಾರ್ವಿನ್ನ ವಿಕಾಸವಾದ ಇದ್ದಂಗೆ ಯಾವುದು ಸ್ವಲ್ಪ ಸ್ಟ್ರಾಂಗ್ ಇರ್ತದೋ ಅದು ಗೆಲ್ತದೆ ಅಂತ ಹೇಳಿ. ಹಾಗೆ ಬ್ರಿಟಿಷರ ಸ್ಟ್ರಾಂಗ್ ಇರ್ಲಿಕ್ಕೆ ಹೋಗಿ ಇಲ್ಲಿ ಬಂದ್ರೆ ಇವತ್ತು ಕೂಡ ಇಂಗ್ಲಿಷ್ ಅದೇ ಸ್ಟ್ರಾಂಗ್ ಆಯ್ತು. ಅದೇ ನಮ್ಮ ಕರ್ನಾಟಕದವರು ಯಾರಾದ್ರೂ ಅಲ್ಲಿಗೆ ಹೋಗಿ ವಸಾಹತು ಮಾಡಿದಿದ್ರೆ ಇವತ್ತು ಕರ್ನಾಟಕ ಇಂಗ್ಲೆಂಡ್ ನಲ್ಲಿ ಕನ್ನಡ ಮೀಡಿಯಂ ಶಾಲೆ ಇರ್ತದೆ. ಕನ್ನಡ ಮೀಡಿಯಂ ಅಂತ ಹೇಳಿ ಅಲ್ವಾ ಯಾವುದೋ ಒಂದು ಹೆಸರು ಹಾಕೊಂಡು ಸೈಂಟ್ ಜಾನ್ ಕನ್ನಡ ಮೀಡಿಯಂ ಶಾಲೆ, ಓ ಕನ್ನಡ ಮೀಡಿಯಂ ಶಾಲೆ ಗ್ರೇಟ್ ಇಂಗ್ಲಿಷ್ ಅಲ್ಲಿ ಅಂತ ನಾವು ಹೇಳ್ತಿತ್ತು. ಆದ್ರೆ ನಾವು ವಸಾಹತು ಮಾಡ್ಲಿಕ್ಕೆ ಹೋಗ್ಲಿಲ್ಲ, ನಮ್ಗೆಲ್ಲ ಆ ಕಾಲದಲ್ಲಿ ಹೊಟ್ಟೆ ತುಂಬಿಕೊಳ್ಳೋದೇ ಕಷ್ಟ ಇತ್ತು. ಏನೋ ಈ ಬದಿಯವರಿಗೆ ಅವ್ರು ವಿಜ್ಞಾನವನ್ನು ಬೇಗ ಕಂಡುಕೊಂಡ್ರು. ಹಾಂಗಾಗಿ ಅವ್ರು ವಸಾಹತು ಮಾಡ್ಲಿಕ್ಕೆ ಇಲ್ಲಿ ಬಂದ್ರು. ಅವ್ರದ್ದು ಉದ್ದೇಶವೂ ಏನಿತ್ತು ಪ್ರಸಾರ ಮಾಡೋದು, ಅವೆಲ್ಲೂ ಪ್ರಸಾರ ಭಾಷೆ ಅದೆಲ್ಲ ಪ್ರಸಾರ ಆಯ್ತು. ಮತ್ತೆ ತನ್ನಿಂದ ತಾನೇ ಹೋದ್ರು ಹೋಗ್ಸಿದ್ರು ಏನು ಗೊತ್ತಿಲ್ಲ. ಹೀಗೆ ಭಾಷೆಗಳು ಒಂದೊಂದು ಏನಾಗ್ತದೆ ಕೇಳಿದ್ರೆ, ಒಬ್ರು ದಾಳಿ ಮಾಡಿದಾಗ ಮತ್ತೊಂದು ಮಾಡಿದಾಗ ನಾವು ಬಳಸುತ್ತಾ ಇದ್ರೆ ಮಾತ್ರ ಭಾಷೆ.